ಬಗೆದಷ್ಟು ಬಯಲಾಗ್ತಾ ಇದೆ ಮೈಸೂರು ಮೂಡ ಹಗರಣ. ಬಿಜೆಪಿ ಮುಖಂಡನಿಗೆ ಕೋಟಿ ಬೆಲೆಯ ನಿವೇಶನ ಹಂಚಿಕೆ. ಮೈಸೂರಿನ ಸಿದ್ಧಾರ್ಥ ನಗರದ ನಂದೀಶ್ಗೆ ಸೈಟ್ ಹಂಚಿಕೆಯಾಗಿದೆ ಮೂಡಾದಿಂದ. ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ನಂದೀಶ್ ಹಂಚ್ಯ ಸಾತಗಳ್ಳಿ ಬಡಾವಣೆಯ ಬಿ ವಲಯದಲ್ಲಿ ಅವರಿಗೆ ಸೈಟ್ ಹಂಚಿಕೆಯಾಗಿದೆ. ರಿಂಗ್ ರೋಡ್ನ ಕಾರ್ನರ್ ಸೈಟ್ ಪಕ್ಕದ 50-80 ನಿವೇಶನ, 50-80 ನಿವೇಶನ ಸೈಟ್ ಹಂಚಿಕೆ ಮಾಡಿದ. ಕೋಟಿ ಕೋಟಿ ಬೆಲೆಯ ಸೈಟ್ ಅದು, ಆದರೆ ಕೇವಲ 3,03,000 ರೂಪಾಯಿಗೆ ಹಂಚಿಕೆಯಾಗಿದೆ. 2024 ಮೇ 16 ಬಿಜೆಪಿ ಮುಖಂಡ ನಂದೀಶ್ಗೆ ನಿವೇಶನ ಹಂಚಿಕೆಯಾಗಿರುವುದು. ಮೇ 22 ನಂದೀಶ್ಗೆ ಕ್ರಯಪತ್ರ ವಿತರಣೆಯಾಗಿದೆ. ಕೇವಲ 6 ಅಂತರದಲ್ಲೇ ಕ್ರಯಪತ್ರವನ್ನು ವಿತರಣೆ ಮಾಡಿದ್ದಾರೆ. ಯಾವುದೇ ಅಧಿಸೂಚನೆ ಇಲ್ಲ, ಹಾಗೇನೆ ಸೈಟ್ ಹಂಚಿಕೆ ಮಾಡಿದೆ ಮೂಡ. ಸಾಮಾನ್ಯ ಸಭೆಯ ಗಮನಕ್ಕೂ ಕೂಡ ತಂದಿಲ್ಲ, ಹಾಗೆ ನಿವೇಶನ ಹಂಚಿಕೆಯಾಗಿದೆ. ಸೈಟ್ ಹಂಚಿಕೆಗೆ ಯಾವುದೇ ಕಾರಣವನ್ನೇ ಕೊಡದೆ ಹಂಚಿದ್ದಾರೆ. ಅದು ಕೋಟಿ ಕೋಟಿ ಬೆಲೆಯ ಸೈಟ್ ಅನ್ನ 3,03,000 ರೂಪಾಯಿ. ಈ ಹಗರಣ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಧು ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಮೂಡ ಹಗರಣ ನಿತ್ಯ ಹೊಸ ಹೊಸ ಕಥೆಗಳನ್ನ ಹೊರತರ್ತಾ ಇದೆ. ಈಗ ಈ ಬಿಜೆಪಿ ಮುಖಂಡ ನಂದೀಶ್ಗೆ ಕೊಟ್ಟಂತ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನ್ ಡೀಟೇಲ್ಸ್ ಇದೆ? ಅದ್ ಹೇಗದು ಕೋಟಿ ಕೋಟಿ ಬೆಲೆ ಸೈಟ್ ಅನ್ನ 1,00,000 ಕೊಟ್ಬಿಡ್ತಾರೆ? ಪ್ರತಿಮಾ, ಈಗ ಅಂತದೊಂದು ಎಕ್ಸ್ಟ್ರಾ ಪ್ರಶ್ನೆ ಜನರಲ್ಲಿ ಕಾಡ್ಲಿಕ್ಕೆ ಶುರುವಾಗಿದೆ. ಅದು ಕೂಡ ಈ ಸೈಟ್ ಅನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು 2024 ಮೇ 16 ಈ ಒಂದು ಇಡೀ ಮೂಡಾದ ಹಗರಣ ಏನು ಹೊರಬರುವಂತ ಸಂದರ್ಭ ಏನಿತ್ತು ಅದಕ್ಕೆ ಒಂದು ತಿಂಗಳ ಮುಂಚಿತವಾಗಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈಗ ಏನು ಬಿಜೆಪಿ ಮುಖಂಡ ಆಗಿರ್ತಕ್ಕಂತಹ ಮತ್ತೆ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂತಹ ನಂದೀಶ್ ಅಂಕೆ ಏನಿದ್ದರೆ ಅವರಿಗೆ ಈಗ ಸುಮಾರು 50-80 ಅಳತೆಯ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅದು ರಿಂಗ್ ರೋಡ್ ನ ಬಳಿಯೇ ಇದೆ. ಇದರ ಬೆಲೆಯನ್ನ ಅಂದ್ರೆ ಮೂಡಾನೇ ಹರಾಜ್ ಹಾಕಿದ್ರು ಕೂಡ ಇದು ಕೋಟಿಯ ಮೀರಿದಂತ ಒಂದು ಆಸ್ತಿ ಆಗುತ್ತೆ. ಅಂತ ಒಂದು ಆಸ್ತಿಯನ್ನ ಕೇವಲ 3,00,000 ಯಾವ ರೀತಿಯಾಗಿ ಕೊಟ್ಟು ಅನ್ನೋದು ಇಲ್ಲಿ ಕಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆ. ಜೊತೆಗೆ ಇಂತಹದ್ದೊಂದು ಸೈಟ್ ಕೊಡುವಂತ ಸಂದರ್ಭದಲ್ಲಿ ಮೂಡಾದ ಸಾಮಾನ್ಯ ಸಭೆಗೂ ಕೂಡ ಇಟ್ಟಿಲ್ಲ. ಜೊತೆಗೆ ಈ ಯಾವ ಕಾರಣಕ್ಕಾಗಿ ಸೈಟ್ ಅನ್ನ ಅಷ್ಟು ಕಡಿಮೆ ಬೆಲೆಗೆ ಅವ್ರಿಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿಲ್ಲ. ಹಾಗಾಗಿಯೇ ಹೇಳ್ತಾ ಇರ್ತಕ್ಕಂಥದ್ದು ಮೂಡಾದಲ್ಲಿ ಕೇವಲ 50-50 ಹಗರಣ ಅಲ್ಲ, ಮೂಡಾದ ಅಧಿಕಾರಿಗಳು ತಮಗೆ ಬೇಕಾದವರಿಗೆ ಕೊಡ್ಲಿಕ್ಕೆ ಈ ರೀತಿಯಾದ ಸಾಕಷ್ಟು ಹಗರಣಗಳನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಮತ್ತೊಂದು ಜಲಕ್ ಇದಾಗಿರ್ತಕ್ಕಂಥದ್ದು ಪ್ರತಿಮಾ. ಥ್ಯಾಂಕ್ ಯು ಮಧು. ತಮ್ಮೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.